ಏಷ್ಯನೈಟ್ ನ್ಯೂಸಬಲ್. ಅಯ್ಯೋ ಕರ್ಮಪ್ಪ, ನಿಮ್ದಂತೂ ಒಳ್ಳೆ ಕಾಮಿಡಿ, ಸೇಮ್ ನಿಮ್ಮ ನ್ಯೂಸ್ ಚಾನಲ್ಗಳ ಥರನೇ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗಂಟೆ ಹೊಡ್ದಿಲ್ಲ ಅಂದರೆ ಮೊದಲು ಗಂಟೆ ಹೊಡಿರಿ, ಯಾಕೆಂದರೆ ಗಂಟೆ ಹೊಡಿದರೆ ನಿಮಗೆ ಡೈರೆಕ್ಟ್ ನೋಟಿಫಿಕೇಶನ್ ಬರಲ್ಲ. ಐ ಕ್ಲಾಸ್ ಆ್ಯಂಡ್ ಐ ಕ್ಲೀಸ್, ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರು ಮತ್ತು ನನ್ನ ಯೂಟ್ಯೂಬ್ ಕಮ್ಯುನಿಟಿ ಪೇಜ್ನ ಯಾವಾಗಲೂ ಫಾಲೋ ಮಾಡೋರು ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ನನ್ನ ಮೇಲೆ ಇದೇ ಕಾಪಿರೈಟ್ ಸ್ಟ್ರೈಕ್ ಹೊರಟೋಯ್ತು ಅಂತ. ಯಾರು ಕಾಪಿರೈಟ್ ಸ್ಟ್ರೈಕ್ ಹಾಕಿದ್ರು? ಏಷ್ಯನೆಟ್ ನ್ಯೂಸಬಲ್ ಸುವರ್ಣ ಅಂತ ಒಂದು ಚಾನಲ್ ಇದೆ, ಅವ್ರು ನನ್ನ ಮೇಲೆ ಕಾಪಿರೈಟ್ ಸ್ಟ್ರೈಕ್ ಹಾಕಿದ್ರು. ಯಾಕೆ ಹಾಕಿದ್ರು, ಯಾವಾಗ ಹಾಕಿದ್ರು ಇದೆಲ್ಲ ತಿಳ್ಕೊಬೇಕು ಅಂದರೆ ಪಾರ್ಟ್ 1 ಮಾಡಿದ್ದೆ ಈ ವಿಡಿಯೋದು ಕಾಪಿರೈಟ್ ಬಗ್ಗೆ. ಆ ವಿಡಿಯೋಗೆ ಹೋಗಿ ನೀವು ಚೆಕ್ ಮಾಡಿ ಹೆಂಗೆ ಕಾಪಿರೈಟ್ನ ಕೌಂಟರ್ ಮಾಡೋದು, ಅಥವಾ ನೀವು ಕೌಂಟರ್ ನೋಟಿಫಿಕೇಶನ್ ಹೆಂಗೆ ಕೊಡೋದು ಆ ಚಾನಲ್ನವ್ರಿಗೆ, ಮತ್ತು ಏನೇನು ಥರ ಲೀಗಲ್ ಪಾಯಿಂಟ್ಸ್ನ ಉಪಯೋಗಿಸ್ಕೊಬೋದು, ಮತ್ತು ನನ್ನ ಆರ್ಗ್ಯುಮೆಂಟ್ಸ್ ಏನಿತ್ತು, ಮತ್ತು ಯಾವ್ಯಾವ ಪಾಯಿಂಟ್ಸ್ ಹೇಳಿದೆ ಕಾನ್ಸ್ಟಿಟ್ಯೂಷನಲ್ಲಿ, ಇದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಕಾಪಿರೈಟ್ ಸ್ಟ್ರೈಕ್ ಯಾವಾಗ ಹೊರಟೋಯ್ತು ಅವಾಗಿಂದ ನಂಗೆ ತುಂಬ ಜನ ಡಿಎಂನ ಕಳಿಸ್ತಾ ಇರಿ ಇನ್ಸ್ಟಾಗ್ರಾಮಲ್ಲಿ. ಎಲ್ಲರಿಗೂ ರಿಪ್ಲೈ ಕಳ್ಸೋದು ತುಂಬ ಕಷ್ಟ, ಯಾಕೆಂದರೆ ನಾನು ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು ಮತ್ತು ನನ್ನ ಕೆಲಸ ಮಾಡಬೇಕು. ನಾನು ಯೂಟ್ಯೂಬ್ ನಾನು ಫುಲ್ ಟೈಮ್ ಅಲ್ಲ, ನಾನು ಸುಮ್ಮನೆ ಹಾಬಿಗೋಸ್ಕರ ಮಾಡೋ, ನಾನು ಯೂಟ್ಯೂಬ್ ಬರೀ ವೀಕೆಂಡ್ಸ್ ಟೈಮ್ ಇದ್ದಾಗ, ನಿಮಗೆಲ್ಲ ಗೊತ್ತು. ಹಂಗಾಗಿ ಅದ್ರ ಬದಲು ಎಲ್ಲರಿಗೂ ಇಂಡಿವಿಜುವಲ್ ಆಗಿ ಹೇಳೋ ಬದಲು ಡೈರೆಕ್ಟ್ ಆಗಿ ಪಾರ್ಟ್ 2 ಮಾಡೋಣ ಅಂತ ಅಂದ್ಕೊಂಡೆ ಆ ವಿಡಿಯೋಗೆ, ಯಾಕೆಂದರೆ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು. ಯಾಕೆಂದರೆ ತುಂಬ ಜನ ಯೂಟ್ಯೂಬ್ ಕಾಂಟೆಂಟ್ ಕ್ರಿಯೇಟರ್ಸ್ ಇವಾಗ ಕನ್ನಡದಲ್ಲಿ ಬರ್ತಾ ಇದ್ದಾರೆ. ಕಾಪಿರೈಟಲ್ಲಿ ನಾನು ಇವತ್ತು ಮಾತಾಡೋದು ಬರೀ ಫೇರ್ ಯೂಸ್ ಬಗ್ಗೆ ಅಥವಾ ಫೇರ್ ಡೀಲಿಂಗ್ ಬಗ್ಗೆ. ನೀವು ಎಲ್ಲಿದ್ದೀರಾ ಅಲ್ಲಿನ ನೀವು ಕಾಪಿರೈಟ್ ಆ್ಯಕ್ಟ್ ಮತ್ತು ನಿಮ್ಮ ಲಾನ ನೀವು ಜ್ಞಾಪಕ ಇಟ್ಕೊಬೇಕಾಗತ್ತೆ. ಫೇರ್ ಯೂಸ್ ಅನ್ನೋದು ಒಂಥರ ಗ್ರೇ ಏರಿಯಾಗೆ ಬೀಳುತ್ತೆ. ಒಂದು ಡೆಫಿನೇಟಿವ್ ಲಾ ಅಂತ ಏನಿಲ್ಲ, ಒಂದು ಆರ್ಗ್ಯೂ ಮಾಡಬೇಕಾದ್ರೆ ಫೇರ್ ಯೂಸ್ ಅನ್ನೋದೇ ತುಂಬ ಕಷ್ಟ. ಆ್ಯಕ್ಚುಲಿ ನೀವು ಕೋರ್ಟ್ಗೆ ಹೋದ್ರೂ ಅಲ್ಲಿ ಆರ್ಗ್ಯೂ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಫೇರ್ ಯೂಸೋ ಅಥವಾ ಫೇರ್ ಯೂಸ್ ಅಲ್ವಾ ಅಂತ. ನೀವು ಡೈರೆಕ್ಟಾಗಿ ಫೇರ್ ಯೂಸ್ ಲಾನಲ್ಲಿ ತೊಗೊಂಡ್ರೆ ಈ ವರ್ಡ್ಸ್ ಬರುತ್ತೆ: ರಿಸರ್ಚ್, ಪ್ರೈವೇಟ್ ಸ್ಟಡಿ, ಎಜುಕೇಷನ್, ಪ್ಯಾರೋಡಿ, ಸಟೈರ್, ಕ್ರಿಟಿಸಿಸಮ್, ರಿವ್ಯೂಸ್, ನ್ಯೂಸ್ ರೈಟಿಂಗ್. ಇದಕ್ಕೆ ನಂತ ನೀವೇನಾದ್ರು ಕಾಂಟೆಂಟ್ನ ಉಪಯೋಗಿಸ್ಕೊಂಡ್ರೆ ಅದು ಫೇರ್ ಯೂಸ್ ಅಡಿ ಬರುತ್ತೆ ಅಂತ ಡಿಫೈನ್ ಆಗುತ್ತೆ. ಆದರೆ ಫೇರ್ ಯೂಸ್ ಬಂದಿದೆ ಅವಳೆ ಹೇಳ್ದಂಗೆ, ಆರ್ಗ್ಯೂ ಹೆಂಗೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನನ್ನ ಮೇಲೆ ಆಗಿದ್ದು ಅಂದರೆ ಸ್ಟ್ರೈಕ್ ಹಾಕಿದವರು, ನಾನು ಇನ್ಫ್ರಿಂಜ್ ಮಾಡಿದೆ ಅಂತ. ಆದರೆ ನಾನು ಹೇಳಿದ್ದು ನಾನು ಫೇರ್ ಯೂಸ್ ಮಾಡಿದೆ ಅಂತ. ಈಗ ಆಲ್ರೆಡಿ ನಿಮ್ಗೆ ಅರ್ಥ ಆಗಿರುತ್ತೆ ಫೇರ್ ಯೂಸ್ ಬಂದಿದೆ ಅಂತ. ಡಿಫೆನ್ಸಿವ್ ಟೆಕ್ನಿಕ್ ಇದು, ನಿಮ್ಮ ರೈಟ್ ಅಲ್ಲ ಫೇರ್ ಯೂಸ್. ನೀವು ನಿಮ್ಮ ಮೇಲೆ ಯಾರು ಹೇಳಿದ್ರೆ ಅದನ್ನು ನೀವು ಡಿಫೆಂಡ್ ಮಾಡ್ಕೊಳಕ್ಕೆ ಫೇರ್ ಯೂಸ್ ಅಂತ ಹೇಳೋದು. ಬಟ್ ಈಗ ಆಲ್ರೆಡಿ ಸ್ವಲ್ಪ ಚಿಕ್ಕ ಚಿಕ್ಕ ಕೋರ್ಟ್ಸ್ಗಳು ಡಿಸೈಡ್ ಮಾಡ್ತಾ ಇದೆ ಅಂದರೆ ಯಾವ ಥರ ಪ್ರಿಫರ್ ಮಾಡ್ತಾ ಇದ್ದಾರೆ ಅಂದರೆ ಫೇರ್ ಯೂಸ್ನ ರೈಟ್ ಮಾಡಬೇಕು ಅಂತ, ನಿಮ್ಮ ಹಕ್ಕನ್ನು ಮಾಡಬೇಕು ಫೇರ್ ಯೂಸ್ ಮಾಡೋಣ ಅಂತ ಅವ್ರ ಆಲೋಚನೆಯಲ್ಲಿ ಇದೆ. ಇವಾಗ ಫೇರ್ ಯೂಸ್ ಅಂದರೆ ಏನು? ಒಂದು ದರ್ಶನ್ದು ಒಂದು ಫಿಲಮ್ ಬಂದಿದೆ ಗುರು, ಆ ಫಿಲಮ್ನ ನಾನು ತೊಗೊಂಬಂದ್ಬಿಟ್ಟು ರೀಅಪ್ಲೋಡ್ ಮಾಡಿಬಿಟ್ಟೆ ನನ್ನ ಯೂಟ್ಯೂಬ್ ಚಾನಲಲ್ಲಿ, ಅದು ಫೇರ್ ಯೂಸ್ ಆಗಲ್ವಾ ಅಂತ ನೀವು ಕೇಳ್ಬೋದು. ಖಂಡಿತವಾಗ್ಲೂ ಫೇರ್ ಯೂಸ್ ಆಗಲ್ಲ, ಅದು ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಆಗುತ್ತೆ. ಯಾಕೆಂದರೆ ಒಂದು ಆರ್ಟ್ ವರ್ಕ್ ಅದು, ಅದಕ್ಕೆ ನೀವೇನು ಸ್ವಂತ ಕೆಲಸ ಏನೂ ಮಾಡಿಲ್ಲ, ಬಿಲ್ಕುಲ್ ಏನೂ ಮಾಡಿಲ್ಲ, ಸೊನ್ನೆ. ತೊಗೊಂಬಂದ್ರೆ ಅಪ್ಲೋಡ್ ಮಾಡಿದ್ರೆ ನೀವು ಹೇಳ್ತಾ ಇರ್ಬೋದು ಡಿ ವಿ ಡಿ ಕಾಸು ಕೊಟ್ಟಿಲ್ವಾ ನಾನು, ಅದಕ್ಕೆ ಕಾಸು ಕೊಟ್ಟಿರೋದ್ರಿಂದ ನನಗೆ ಬರುತ್ತೆ ರೈಟ್ಸ್ ಅಂತ. ಅದು ಡಿ ವಿ ಡಿ ಕಾಸು ಕೊಡೋದು ಒಂಥರ ಲೈಸೆನ್ಸಿಂಗ್ ಥರ ಹೋಗುತ್ತೆ, ಅದು ರೈಟ್ಸ್ ಬರಲ್ಲ ನಿಮಗೆ. ರೈಟ್ಸ್ ಅವ್ರ ಹತ್ರನೇ ಇರುತ್ತೆ, ಆ ಪಬ್ಲಿಷರ್ ಹತ್ರ ಇರುತ್ತೆ. ನೀವು ಇಟ್ಕೊಳಕ್ ಅದು ಇರೋದು ಕಾಪಿ, ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ. ನೀವು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅದು ಮತ್ತೆ ಇನ್ಫ್ರಿಂಜ್ ಆಗುತ್ತೆ. ಹಂಗಾಗಿ ನೀವು ಓನರ್ಗೆ ಏನಾದ್ರು ನೀವು ಹಾನಿ ಮಾಡ್ತಾ ಇದ್ರೆ, ಅಂದರೆ ದುಡ್ಡಿನ ಹಾನಿ ಮಾಡ್ತಾ ಇದ್ರೆ, ಅವ್ರ ಇನ್ಕಮ್ಗೆ ನೀವು ಹಾಳು ಮಾಡ್ತಾ ಇದ್ದೀರಾ, ಹಾಗಾಗಿ ಅದು ಇನ್ಫ್ರಿಂಜ್ಮೆಂಟ್ ಆಗುತ್ತೆ. ಇವಾಗ ನೀವು ಕೇಳ್ಬೋದು, ನಾನು ಇವಾಗ ಫೇಸ್ಬುಕ್ ಲೈವ್ ಮಾಡ್ತೀನಿ ಗುರು, ಒಂದು ಥಿಯೇಟ್ರಿಗೆ ಹೋಗ್ಬಿಟ್ಟು ನಾನು ಅದರಿಂದ ಏನು ದುಡ್ಡು ಮಾಡ್ತಾ ಇಲ್ಲ ಅಂತ ನೀವು ಹೇಳ್ಬೋದು. ನೀವೇನು ದುಡ್ಡು ಮಾಡ್ತಾ ಇಲ್ಲ, ಸರಿ ಇನ್ಸ್ಟಾಗ್ರಾಮ್ ಲೈವ್ ಮಾಡೋದ್ರಿಂದ, ಫೇಸ್ಬುಕ್ ಲೈವ್ ಮಾಡೋದ್ರಿಂದ ನೀವೇನು ದುಡ್ಡು ಮಾಡಲ್ಲ, ಬಟ್ ಅವ್ರಿಗೆ ದುಡ್ಡು ಲಾಸ್ ಆಗ್ತಾ ಇದೆ. ಹಂಗಾಗಿ ಅದು ಫೇರ್ ಯೂಸಿಗೆ ಬರಲ್ಲ, ಅದು ಇನ್ಫ್ರಿಂಜ್ಮೆಂಟೇ, ಅದು ಸೀದಾ ಇನ್ಫ್ರಿಂಜ್ಮೆಂಟ್. ಅದು ತುಂಬ ಈಸಿ ಜಜ್ಮೆಂಟ್ಗೆ, ಕೇಸ್ ಆರ್ಗ್ಯೂ ಮಾಡೋಕ್ಕೆ ತುಂಬ ಈಸಿ. ಇವಾಗ ಇನ್ನೊಂದು ಥರ ಕೇಳ್ಬೋದು, ಇಲ್ಲ ಗುರು ನಾನೊಂದು ಲೈಬ್ರರಿಗೆ ಹೋಗಿದ್ದೆ, ಆ ಲೈಬ್ರರಿಲಿ ನಾನು ಎಲ್ಲ ಬರ್ಕೊಂಬಂದೆ ನಾನು, ಅದು ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಆಗತ್ತಾ ಅಂತ. ನೀವು ಲೈಬ್ರರಿಗೆ ಹೋಗಿ ಬರ್ಕೊಂಬಂದಿದ್ದು ಏನು ಕಾರಣಕ್ಕೆ? ನೀವು ಓದೋಕ್ಕೆ, ರಿಸರ್ಚ್ ಮಾಡೋಕ್ಕೆ, ಇದಕ್ಕೆಲ್ಲ ಇದ್ದರೆ ನೀವು ಇಡೀ ಪುಸ್ತಕ ಬರ್ಕೊಂಬಂದಿದ್ರು ನಿಮ್ಮ ಪ್ರೈವೇಟ್ ಯೂಸ್ಗೆ, ಅದು ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಆಗಲ್ಲ. ಅದು ಯಾರು ನಿಮ್ಮ ಮೇಲೆ ಹಂಗೆ ಕೇಸ್ ಹಾಕಲ್ಲ, ಯೂಶಲಿ ಹಾಕಿದ್ರು ನಿಮ್ಮ ಹತ್ರ ಈಸಿಯಾಗಿದೆ ಪಾಯಿಂಟ್ಸ್, ಯಾಕೆಂದರೆ ನೀವು ರಿಸರ್ಚಿಗೆ ಉಪಯೋಗಿಸಿದ್ದೀರಾ, ಆಮೇಲೆ ನೀವು ನಿಮ್ಮ ಪ್ರೈವೇಟ್ ಪರ್ಪಸ್ಗೆ ಇಟ್ಕೊಂಡಿದ್ದೀರಾ, ನೀವು ಹಂಚ್ತಲ್ಲ. ಇವಾಗ ಯಾವುದೋ ಒಂದು ಜೆರಾಕ್ಸ್ ಅಂಗಡಿ ಇದೆಯಪ್ಪ, ಒಂದು ಕಾಲೇಜ್ ಹತ್ರ, ಯೂನಿವರ್ಸಿಟಿ ಹತ್ರನೋ ಯಾವುದೋ ಒಂದು ಟೆಕ್ಸ್ಟ್ ಬುಕ್ ಇತ್ತು, ಆ ಟೆಕ್ಸ್ಟ್ ಬುಕ್ ಇಡೀ ಟೆಕ್ಸ್ಟ್ ಬುಕ್ಗೆ ಜೆರಾಕ್ಸ್ ಹಾಕ್ಬಿಟ್ಟು ಹಂಚ್ತಾ ಇದ್ದಾರೆ ಅಂದರೆ ಅದು ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್. ಅದೇ ಅದರಲ್ಲಿ ಒಂದು ಚಾಪ್ಟರ್ ತೆಗೆದ್ಬಿಟ್ಟು ಅದನ್ನು ಇಟ್ಕೊಂಡಿದ್ದಾರೆ, ಆಮೇಲೆ ಪ್ರೈವೇಟ್ ಸ್ಟಡಿಗೆ ರಿಸರ್ಚಿಗೆ ಬೇಕಾದರೆ ಅವಾಗ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಆಗಲ್ಲ. ಹಂಗಾಗಿ ಇದೊಂದು ಸ್ವಲ್ಪ ನೋಡ್ಕೊಂಡು ಆರ್ಗ್ಯೂ ಮಾಡಬೇಕು. ಸೊ ಹಂಗಾಗಿ ನೀವು ಕಲಿಕೆಗೆ ಉಪಯೋಗಿಸ್ತಾ ಇದ್ರೆ, ಸ್ಕೂಲ್, ಯೂನಿವರ್ಸಿಟಿ ಪರ್ಪಸ್ಗೆ, ಇದಕ್ಕೆಲ್ಲ ಯೂಶಲಿ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಆಗಲ್ಲ. ಇದು ಎರಡನೇ ಪಾಯಿಂಟ್. ಟ್ರಾನ್ಸ್ಫಾರ್ಮೇಷನ್, ಇವಾಗ ಯಾವುದೋ ಒಂದು ಮೂವಿ ತೊಗೊಳ್ತೀರಾ, ಆ ಮೂವಿನ ನೀವು ರಿವ್ಯೂ ಮಾಡಬೇಕು ಅಂತಿದ್ರೆ ಆ ತುಣುಕುಗಳನ್ನ ಉಪಯೋಗಿಸ್ತೀರಾ. ಇವಾಗ ಆ ತುಣುಕುಗಳನ್ನ ಉಪಯೋಗಿಸ್ಬೇಕಾದ್ರೂ ನೀವು ಎಷ್ಟು ಉಪಯೋಗಿಸಿದಿರಾ ಅಂತ
ಡಿಪೆಂಡ್ ಆಗುತ್ತೆ. ಇಡೀ ವಿಡಿಯೋನ ತೋರಿಸ್ಬಿಟ್ಟು ನೀವು ಅಂದರೆ ಒಂದು 2 hour ಪಿಕ್ಚರ್ ಅಂತ ಪಿಕ್ಚರ್ ಅಂತ ಅಂದ್ಕೊಳ್ಳಿ, 2 hour ಪಿಕ್ಚರ್ನ ನೀವು ತೋರಿಸ್ಬಿಟ್ಟು ರಿವ್ಯೂ ಮಾಡಿದೆ ಗುರು ನಾನು ಅಂದರೆ ಅದು ಒಪ್ಪಕ್ಕಾಗಲ್ಲ. ಹಂಗೆ ನೀವು ಆರ್ಟ್ ವರ್ಕ್ನ ಯೂಸ್ ಮಾಡೋಕ್ಕಾಗಲ್ಲ. ನ್ಯೂಸ್ ಮಾಡಿದ್ರೆ ನೀವು ಆರ್ಗ್ಯೂ ಮಾಡ್ಬೋದು, ಆದರೆ ಅಗೇನ್ ನಾನು ಹೇಳ್ತಾ ಇದ್ದೀನಿ, ನಾನು ಲಾಯರ್ ಅಲ್ಲ, ಕೇಸ್ ಬೈ ಕೇಸ್ ಡಿಪೆಂಡ್ ಆಗುತ್ತೆ ಇದು ಹೆಂಗೆ ಆರ್ಗ್ಯೂ ಮಾಡ್ತಾರೆ ಅಂತ. ಯೂಶ್ವಲಿ ನ್ಯೂಸು ಮತ್ತು ನಾನ್ ಫಿಕ್ಷನ್ ವರ್ಕ್ ಇದಕ್ಕೆಲ್ಲ ಸ್ವಲ್ಪ ಕಮ್ಮಿ ಪ್ರೊಟೆಕ್ಷನ್, ಆದರೆ ಫಿಕ್ಷನ್ ವರ್ಕ್ ಆಗಿದ್ರೆ ತುಂಬ ಕ್ರಿಯೇಟಿವ್ ಆಗಿದ್ರೆ ವರ್ಕ್ ಅದಕ್ಕೆಲ್ಲ ಸ್ವಲ್ಪ ಪ್ರೊಟೆಕ್ಷನ್ ಜಾಸ್ತಿ. ನೀವು ಅಂಥದಕ್ಕೆಲ್ಲ ತುಂಬ ಹುಷಾರಾಗಿರ್ಬೇಕು, ಸಾಂಗ್ಸಿಗೆ ತುಂಬ ಪ್ರೊಟೆಕ್ಷನ್ ಜಾಸ್ತಿ, ಇದಕ್ಕೆಲ್ಲ ನೀವು ಹುಷಾರಾಗಿರ್ಬೇಕು. ನೀವು ಹೇಳಿದ್ರೆ ಇಲ್ಲ ಗುರು ನಾನು ಬರೀ ಒಂದು 10 seconds ಉಪಯೋಗಿಸಿದೆ ಕಾಪಿ ರೈಟ್ ಸ್ಟ್ರೈಕ್ ಹೆಂಗಾಗತ್ತೆ, 1 second ಅಲ್ಲ ಒಂದೇ ಒಂದು ಫ್ರೇಮ್ ಉಪಯೋಗಿಸಿದ್ರು ಅದು ಕಾಪಿ ರೈಟ್ ಸ್ಟ್ರೈಕ್ ಅಂತಾನೆ, ಆ ಕೇಸ್ನ ಆರ್ಗ್ಯೂ ಮಾಡ್ಬೋದು. ಸೊ ಹಂಗಾಗಿ ಇದು ಅಷ್ಟು ಈಸಿಯಾಗಿ ನಾನು ಹೇಳೋಕ್ಕಾಗಲ್ಲ, ಇದು ಹಿಂಗೆ ಇದು ಹಿಂಗೆ ನೀವು ಗೆದ್ಬಿಡ್ತೀರಾ, ನೀವು ಸೋತ್ಬಿಡ್ತೀರಾ ಈ ಕೇಸ್ ಅನ್ನ ಹಂಗೆ ಹೇಳೋಕ್ಕಾಗಲ್ಲ. ಇದಕ್ಕೆ ನೀವು ಒಳ್ಳೆ ಲಾಯರ್ನ ಹಿಡಿಬೇಕಾಗತ್ತೆ, ಅವ್ರು ಹೆಂಗೆ ಆರ್ಗ್ಯೂ ಮಾಡ್ತಾರೆ, ಏನೇನು ಪಾಯಿಂಟ್ಸ್ ಹೇಳ್ತಾರೆ ಮತ್ತು ನಿಮ್ಮ ಹತ್ರ ಏನೇನು ಪಾಯಿಂಟ್ಸ್ ಇದೆ ಇದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಸೊ ಟ್ರಾನ್ಸ್ಫಾರ್ಮೇಷನ್ ತುಂಬ ಕೀ. ನೀವು ಹೇಳ್ಬೋದು ಇವಾಗ ಇಲ್ಲ ರಿಯಾಕ್ಷನ್ ವೀಡಿಯೋಸ್ ಬರುತ್ತಲ್ಲ ಅದು ಹೆಂಗೆ ಅಂತ. ಇವಾಗ ರಿಯಾಕ್ಷನ್ ವೀಡಿಯೋಸ್ ಬಗ್ಗೆ 2011 ಯಾವಾಗ ಯೂಟ್ಯೂಬ್ ತುಂಬ ಫೇಮಸ್ ಆಯಿತು, ಇದು ಬರೀ ಯೂಟ್ಯೂಬಿಗೆ ಮಾತ್ರ ನಾನು ಹೇಳ್ತಾ ಇರೋದು, ರಿಯಾಕ್ಷನ್ ವೀಡಿಯೋಸ್ ಮತ್ತು ಕವರ್ಸ್, ಯಾರೋ ಒಬ್ರು ಡ್ಯಾನ್ಸ್ ಮಾಡ್ತಾರೆ ಬೇರೆಯವ್ರ ಸಾಂಗಿಗೆ, ಅಥವಾ ಯಾರೋ ಒಬ್ರು ವೈಲಿನ್ ನುಡಿಸ್ತಾರೆ ಅದೇ ಮೆಲೋಡಿಗೆ, ಅದೆಲ್ಲ ಏನಾಗುತ್ತೆ ಅಂದರೆ ಯೂಟ್ಯೂಬ್ ಏನು ಮಾಡ್ತು, ದೊಡ್ಡ ದೊಡ್ಡ ರೆಕಾರ್ಡ್ ಲೇಬಲ್ಸ್ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ರು. ಅವ್ರು ಮಾಡ್ಕೊಂಡು ಏನಂದರು, ಆಯಿತು ಸರಿ ಇವ್ರಿಗೊಂದು ಸ್ವಲ್ಪ ಶೇರ್ ಕೊಡಿ, ನೀವು ಸ್ವಲ್ಪ ಶೇರ್ ಇಟ್ಕೊಳ್ಳಿ, ಯಾಕೆಂದರೆ ಓಕೆ ನಿಮ್ಮ ಮ್ಯೂಸಿಕ್ ತೊಗೊಂಡಿದ್ದಾರೆ ನಿಮಗೂ ಸ್ವಲ್ಪ ಪಬ್ಲಿಸಿಟಿ ಸಿಗ್ತಾ ಇದೆ, ಆ ಥರ ಆ್ಯಂಗಲಲ್ಲಿ ಇರ್ಬೋದು, ಅಥವಾ ಇವರು ಏನಾದ್ರು ಒಂದು ಎಫರ್ಟ್ ಹಾಕಿದ್ದಾರೆ ಸೊ ಇವ್ರಿಗೂ ಸ್ವಲ್ಪ ಇರಲಿ ಅಂತ. 100% ನಿಮಗೇನು ಬರದೇ ಇದ್ರು ಸ್ವಲ್ಪ ಬರಬಹುದು, ಸ್ವಲ್ಪ ರೆಕಾರ್ಡ್ ಲೇಬಲ್ಸ್ಗಳು 100% ಅವರೇ ಇಟ್ಕೊತಾರೆ. ಇಂಡಿಯಾನಲ್ಲಿ ನೀವು ಇನ್ನೂ ಹುಷಾರಾಗಿರ್ಬೇಕು, ಯಾಕೆಂದರೆ ಅವರು ಆ ಲೆವೆಲ್ಗೆ ಅದು ಎಕ್ಸ್ಪೆಷಲಿ ಸ್ವಲ್ಪ ಲೋಕಲ್ ಮ್ಯೂಸಿಕ್ ಲೇಬಲ್ಸ್ ಆಗಿದ್ರೆ ಸ್ವಲ್ಪ ಹುಷಾರು. ದೊಡ್ಡ ದೊಡ್ಡ ರೆಕಾರ್ಡ್ ಲೇಬಲ್ಸ್ ಎಲ್ಲ ಯೂಶ್ವಲಿ ಅವ್ರಿಗೇನು ತಲೆ ಕೆಟ್ಟಿದೆಯಾ, ಪ್ರತಿಯೊಬ್ಬರ ಮೇಲೂ ಕೇಸ್ ಹಾಕ್ತಾ ಕೂತ್ಕೊಂಡ್ರೆ ಎಷ್ಟು ದುಡ್ಡು ವೇಸ್ಟ್ ಆಗುತ್ತೆ ಅಂದರೆ, ಅವ್ರಿಗೆ ಟೈಮ್ ಎಷ್ಟು ವೇಸ್ಟ್ ಆಗುತ್ತೆ ಅಂದರೆ, ಲಾಯರ್ಸ್ ಏನು ಕಮ್ಮಿ ಫೀಸ್ ತೊಗೊಳಲ್ಲ, ಜಾಸ್ತಿ ತೊಗೊತಾರೆ, ಕೋರ್ಟಿಗೆ ಫೀಸ್ ಕಟ್ಟಬೇಕು, ಇದೆಲ್ಲ ಸುಮ್ಮನೆ ತಲೆನೋವು ಅಂತ ಸುಮ್ಮನೆ ಕ್ಲೇಮ್ ಮಾಡ್ಕೊತಾರೆ. ಈ ಸಣ್ಣ ರೆಕಾರ್ಡ್ ಲೇಬಲ್ ಅಂದರೆ ಸ್ಟ್ರೈಕ್ ಹಾಕ್ಬಿಡ್ತಾರೆ, ಅವ್ರು ಸ್ವಲ್ಪ ಹುಷಾರಾಗಿರ್ಬೇಕು, ಇವ್ರ ಹತ್ರ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು ನೀವು. ಹಂಗಾಗಿ ಮ್ಯೂಸಿಕ್ ಯಾವುದೇ ನೀವು ತೊಗೊಬೇಕು ಅಂತಿದ್ರು ಸ್ವಲ್ಪ ಹುಷಾರಾಗಿರಿ. ನಾನ್ ಕಾಪಿರೈಟೆಡ್ ಮ್ಯೂಸಿಕ್ಸ್ ಎಷ್ಟೊಂದಿದೆ ಇವಾಗ, ರಾಯಲ್ಟಿ ಫ್ರೀ ಎಷ್ಟೊಂದಿದೆ, ನೀವು ಅದನ್ನು ಉಪಯೋಗಿಸ್ಕೊಬೋದು. ನೀವು ಡಿಸ್ಕ್ಲೇಮರ್ ಹಾಕಿದ್ರೆ ಬಚಾವಾಗೋಗ್ತೀರಾ, ಯಾಕೆಂದರೆ ನೀವು ಕೆಳಗಡೆ ಹಾಕಿರ್ತೀರಲ್ಲ Section 52 ಅಥವಾ 107 US ಇರೋರು ಆ ಸೆಕ್ಷನ್ ಹಾಕೊಂಡಿರ್ತಾರೆ DMCA ಅದು, ಅಥವಾ ಕ್ಯಾನಡಲ್ಲಿರೋರು 2012 ಕಾಪಿರೈಟ್ ಆ್ಯಕ್ಟ್ ಅದು ಹಾಕೊಂಡಿರ್ತಾರೆ ಡಿಸ್ಕ್ಲೇಮರ್, ಅದು ಹಾಕೊಂಡ್ಬಿಟ್ರೆ ನಾವು ಬಚಾವಾಗ್ಬಿಡ್ತೀವ ಅಂತ. ಖಂಡಿತವಾಗ್ಲೂ ಅದು ಹಾಕೊಬೇಕು ಅಂತ ಏನಿಲ್ಲ, ನೀವು ಹಾಕೊಂಡ್ರೆ ಬಚಾವಾಗೋಗ್ತೀರಾ ಅಂತ ಏನಿಲ್ಲ. ಅದೇನಕ್ಕೆ ಯೂಶ್ವಲಿ ಹಾಕೊತಾರೆ ಅಂದರೆ, ಇವಾಗ ಯಾರಾದ್ರು ಮ್ಯಾನ್ಯುವಲ್ ಆಗಿ ಸ್ಟ್ರೈಕ್ ಹಾಕಿದ್ರೆ, ಇವಾಗ ಹೆಂಗೆ ನನಗೆ ನ್ಯೂಸಬಲ್ ಏಷ್ಯಾನೆಟ್ ನ್ಯೂಸಬಲ್ ಅವರು ಮ್ಯಾನ್ಯುವಲ್ ಆಗಿ ಬಂದು ಅವ್ರು ಕಾಂಟೆಂಟ್ ಇಡಿದ್ರು ಅಲ್ಲ ಸ್ಟ್ರೈಕ್ ಆಗಿದ್ದು, ಅವರೇ ಹುಡುಕಿ ಬಂದು ಮ್ಯಾನ್ಯುವಲ್ ಆಗಿ ಸ್ಟ್ರೈಕ್ ಹಾಕ್ತಾರೆ. ಆ ಥರ ಹಾಕ್ಬೇಕಾದ್ರೆ ಅವ್ರು ನೋಡಿದ್ರೆ ಓಕೆ ಅವ್ರಿಗೆ ಅರ್ಥ ಆಗ್ಬೋದು ಇದು ಮೋಸ್ಟ್ಲಿ ಫೇರ್ ಯೂಸಿಗೆ ಬರ್ಬೋದೇನೋ ಅಂತ ಅಂತ ಹಾಕೋದು ಜನ ಅಷ್ಟೇ, ಅದನ್ನೇನು ಹಾಕ್ಬೇಕು ಅಂತಿಲ್ಲ. ಆಮೇಲೆ ಇನ್ನೊಂದು ಹೇಳ್ತಾ ಇರ್ಬೋದು, ನಾವು ಕ್ರೆಡಿಟ್ ಕೊಡಲೇಬೇಕಾ ಅಂತ, ಕ್ರೆಡಿಟ್ ಕೊಡಲೇಬೇಕು ಅಂತ ಏನೂ ಇಲ್ಲ. ನೀವು ಕ್ರೆಡಿಟ್ ಕೊಡದಿದ್ರು ಅದು ಫೇರ್ ಯೂಸ್ ಆಗಿದ್ರೆ ಫೇರ್ ಯೂಸೇ, ಅವ್ರಿಗೆ ನಿಮ್ಮ ಹತ್ರ ಏನೂ ಮಾಡೋಕ್ಕಾಗಲ್ಲ. ನೀವು ಇವಾಗ ಕ್ರೆಡಿಟ್ ಕೊಟ್ರಿ ಅಂತ ಇಟ್ಕೊಳ್ಳಿ, ಇವಾಗ ನಾನು ಯಾವುದೋ ಒಂದು ಆರ್ಟಿಸ್ಟ್ ಹತ್ರ, ಒಂದು ಕನ್ನಡ ಸೂಪರ್ ಸ್ಟಾರ್, ಒಂದು ಸೂಪರ್ ಆರ್ಟಿಸ್ಟ್ ಒಬ್ರು ಇದ್ದಾರೆ, ಒಳ್ಳೆ ಹಾಡುಗಳನ್ನ ಮಾಡ್ತಾರೆ, ನಾನು ಅವ್ರ ಹತ್ರ ಬೀಚ್ ತೊಗೊಂಡಿದ್ದೀನಿ ಅಂತ ಇಟ್ಕೊಳ್ಳಿ, ಆ ಬೀಚ್ನ ನಾನು ತೊಗೊಂಡು ಉಪಯೋಗಿಸಿದ್ರೆ ಅವ್ರಿಗೆ ನಾನು ಮೋಸ ಮಾಡ್ದಂಗೆ ಆಗಲ್ವಾ, ಅಂದರೆ ಅವ್ರಲ್ವಾ ಮಾಡಿದ್ದು ನಾನಲ್ಲ ಮಾಡಿದ್ದು, ಹಂಗಾಗಿ ಒಂಥರ ಒಳ್ಳೆ ರ್ಯಾಪೋ ಇರುತ್ತೆ. ಕೊನೆಯಲ್ಲಿ ನಾನು ಕಾಪಿರೈಟ್ ಹೆಂಗಿರು ನಾನು ತೊಗೊಳೋದು, ಇವಾಗ ನಾನೇನೋ ಒಂದು ಕ್ರಿಯೇಟ್ ಮಾಡಿರ್ತೀನಿ ಇದಕ್ಕೆ ಹೆಂಗೆ ನಾನು ಕಾಪಿರೈಟ್ ತೊಗೊಳೋದು ಅಂತ. ಕಾಪಿರೈಟ್ ತೊಗೊಬೇಕು ಅಂದರೆ ಏನು ನೀವು ಸ್ಪೆಷಲಾಗಿ ಮಾಡಬೇಕು ಅಂತೇನಿಲ್ಲ. ಅಕಸ್ಮಾತ್ ಇವಾಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇದು ಆಲ್ರೆಡಿ ಇವಾಗ ಕಾಪಿರೈಟೆಡ್, ಯಾಕೆಂದರೆ ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ, ಇದು ಆಲ್ರೆಡಿ ಒಂದು ಫಿಕ್ಸ್ ಸೋರ್ಸಲ್ಲಿದೆ ರೀಪ್ರೊಡ್ಯೂಸಬಲ್, ಸೊ ಹಂಗಾಗಿ ನನಗೆ ಆಟೋಮೆಟಿಕ್ಕಾಗಿ ಒಂದು ಕಾಪಿರೈಟ್ ಬರುತ್ತೆ. ಅದನ್ನು ನೀವು ಪ್ರೂಫ್ ಅಂತ ಇಟ್ಕೊಬೇಕು ಅಂತೇನಿಲ್ಲ. ಅಕಸ್ಮಾತ್ ಇವಾಗ ನೀವು ಹಾರ್ಡ್ ಡಿಸ್ಕಲ್ಲಿ ಇಟ್ಕೊಂಡಿದ್ರೆ ಸಾಕು, ಇವಾಗ ಯಾವುದೋ ಒಂದು ಫೋಟೋಶಾಪಲ್ಲಿ ನೀವೇನೋ ಒಂದು ವರ್ಕ್ ಮಾಡ್ತಾಯಿರಾ, ಅಲ್ಲಿ ಆಲ್ರೆಡಿ ಡೇಟ್ ಎಲ್ಲ ಸ್ಟ್ಯಾಂಪ್ ಆಗೋಗಿರುತ್ತೆ ಆ ಫೈಲಲ್ಲಿ, ಹಂಗಾಗಿ ನಿಮ್ಮ ಹತ್ರ ಆಲ್ರೆಡಿ ಎವಿಡೆನ್ಸ್ ಇದೆ, ಅದು ನಿಮ್ಮದೇ. ಅದು ನೀವು ಕ್ರಿಯೇಟ್ ಮಾಡಿದ ತಕ್ಷಣ ನಿಮಗೆ ಕಾಪಿರೈಟ್ ಆಟೋಮ್ಯಾಟಿಕ್ಕಾಗಿ ಬರುತ್ತೆ, ನೀವು ಏನು ಕೋರ್ಟ್ಗೆ ಹೋಗಬೇಕು ಸ್ಪೆಷಲಾಗಿ ಅಂತ ಏನಿಲ್ಲ. ಬಟ್ ನೀವು ಏನಾದ್ರೂ ಒಂದು ಪಬ್ಲಿಷ್ ಮಾಡ್ತೀರಾ ತುಂಬ ಕಮರ್ಷಿಯಲ್ ಆಗಿ ಅಂದರೆ, ಯೂಶ್ವಲಿ ಕೋರ್ಟ್ಗೆ ಹೋಗ್ಬಿಟ್ಟು ಐ ಪಿ ರೈಟ್ಸ್ದು ಒಂದು ಫಾರ್ಮ್ ಇರುತ್ತೆ, ಅದನ್ನು ಫಿಲ್ ಮಾಡಿ ನೀವು ದುಡ್ಡು ಕೊಟ್ಬಿಟ್ಟು ರೈಟ್ಸ್ನ ಅಂದರೆ ಇನ್ನೂ ಒಂಥರ ಸೆಕ್ಯೂರ್ಡಾಗಿ ಇಟ್ಕೊಳಕ್ಕೆ ಅದು ತುಂಬ ಒಳ್ಳೆಯದು. ಹಾಗಾಗಿ ನೀವು ಕಾಪಿರೈಟ್ ತೊಗೊಬೇಕು ಅಂತಿದ್ರೆ ಏನು ಅಲ್ಲಿ ಕೋರ್ಟ್ಗೆ ಹೋಗ್ಬೇಕಂತಲ್ಲ, ನಾನು ಯೂಟ್ಯೂಬ್ಗೆ ಹಾಕೋದೆಲ್ಲ ಆಲ್ರೆಡಿ ನಿಮಗೊಂದು ಸ್ಟ್ಯಾಂಡರ್ಡ್ ಲೈಸೆನ್ಸ್ ಅಂತ ಕೆಳಗಡೆ ಬರುತ್ತೆ, ಅದು ಲೈಸೆನ್ಸ್ ಕೊಡದೇ ಇದ್ರೂ ಆ್ಯಕ್ಚುಲಿ ನಿಮ್ಮದೇ ಕಾಪಿರೈಟ್. ಅದನ್ನೇ ಇಟ್ಕೊಂಡು ನೀವೆಲ್ಲ ಸ್ಟ್ರೈಕ್ ಹಾಕೋದು ಮತ್ತು ಯಾರ್ದಾದ್ರು ತೆಗಿಸ್ಬೇಕು. ಇವಾಗ ನಾನು ಬ್ರಹ್ಮಾಂಡ ವೀಡಿಯೋ ತುಂಬ ಜನ ಫೇಸ್ಬುಕ್ಕಲ್ಲಿ ರೀಅಪ್ಲೋಡ್ ಮಾಡಿದರು, ಅದನ್ನೆಲ್ಲ ತೆಗಿಸ್ಬೇಕು ಅಂತಿದ್ರೆ ಏನು ನಿನ್ನ ಹತ್ರ ಏನು ನೀನು ಕಾಪಿರೈಟ್ ತೊಗೊಂಡಿದ್ದ ಅಂತ ತುಂಬ ಜನ ಪೆದ್ದಂಗೆ ಕೇಳ್ತಾಯಿದ್ರು. ನಾನು ಕಾಪಿರೈಟ್ ತೊಗೊಂಡು ನಾನೇ ಅದನ್ನು ಮಾಡಿರೋದು ವೀಡಿಯೋ,
ನಾನೇ ಪಬ್ಲಿಷ್ ಮಾಡಿರೋದು, ಮತ್ತೆ ನನ್ನ ಕಾಪಿ ರೈಟ್ ಏನು ಅವ್ನು ತೊಗೊಂಡು ಅವ್ನು ಕಾಪಿ ರೈಟ್ ಇಟ್ಕೊಂಡಿರ್ತಾನ. ಅದನ್ನೆಲ್ಲ ನಾನು ಒಂದು ವಾರದಲ್ಲೇ ತೆಗೆಸ್ಬಿಟ್ಟೆ. ಅಂದರೆ ಏನಂದರೆ ಒಂದು ವಾರದಲ್ಲಿ ಏನೇನು ನಂಗೆ ವ್ಯೂಸ್ ಬರಬೇಕಾಯಿತು ಅದು ನಂಗೆ ತುಂಬ ಹರ್ಟ್ ಆಯಿತು. ಮತ್ತು ವಾಟ್ಸಪ್ಪಲ್ಲಿ ತುಂಬ ಜನ ಹರಿದು ಬಿಟ್ಬಿಟ್ಟಿದ್ರು, ಅದ್ರ ಬಗ್ಗೆ ನಾನು ಪ್ರತಿಯೊಬ್ಬರ ಮೇಲೂ ಎಲ್ಲ ಕೇಸ್ ಹಾಕೊಂಡೆಲ್ಲ ಕೂಲಕ್ಕಾಗಲ್ಲ. ಹಂಗಾಗಿ ಏನು ಮಾಡೋದು ಅಂದರೆ ಇವಾಗ ವಾಟರ್ ಮಾರ್ಕ್ ಹಾಕ್ತಾರೆ ಎಷ್ಟೊಂದು ಜನ. ವಾಟರ್ ಮಾರ್ಕ್ ಹಾಕೋದು ಅಷ್ಟೊಂದೇನು ಸೂಕ್ತ ಅಲ್ಲ, ಯಾಕೆಂದರೆ ವೀಡಿಯೋ ಕ್ವಾಲಿಟಿ ಹೊರಟೋಗುತ್ತೆ. ಬಟ್ ಅಂದರೆ ತುಂಬ ಜನ ಡಿಸ್ಟ್ರಾಕ್ಟ್ ಆಗ, ನನಗಂತೂ ವಾಟರ್ ಮಾರ್ಕ್ ಹಾಕೋದು ಆ್ಯಕ್ಚುಲಿ ಇಷ್ಟ ಇಲ್ಲ. ಲೋಗೋ ಹಾಕೋದಾಗಲಿ ಬರೀ ವೀಡಿಯೋ ಇರಬೇಕಂತ ನಂಗೆ ಇಷ್ಟ. ಆದರೆ ಏನು ಮಾಡೋಕ್ಕಾಗಲ್ಲ, ನಮ್ಮ ಜನ ಇರೋದೇ ಹಂಗೆ, ಅವ್ರದ್ದು ವಾಟ್ಸಪ್ಪಲ್ಲಿ ಹಾಕ್ಬಿಡ್ತಾರೆ ಕಷ್ಟಪಟ್ಟು ನೀವು ಮಾಡಿರೋದು. ಇಂಥ ವೀಡಿಯೋ ಎಲ್ಲ ನಾನೇ ಕ್ರಿಯೇಟಿವ್ ಕಾಮೆಂಟ್ಸ್ ಅಡಿ ಲೈಸೆನ್ಸ್ ಮಾಡಿರ್ತೀನಿ. ಅಂದರೆ ಯಾರು ಬೇಕಾದ್ರು ಹೆಂಗೆ ಬೇಕಾದ್ರು ಯೂಸ್ ಮಾಡಲಿ ಅಂತ. ಅದಕ್ಕೆ ಇಂಥದಕ್ಕೆಲ್ಲ ನಾನು ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಕೂಡ ಇಟ್ಕೊಂಡಿರಲ್ಲ. ಎಷ್ಟು ಜನ ಬೇಕಾದ್ರು ಸ್ಪ್ರೆಡ್ ಮಾಡಿ, ಆ ಥರ ಎಷ್ಟೊಂದು ವೀಡಿಯೋಸ್ ನಾನು ಕ್ರಿಯೇಟಿವ್ ಕಾಮೆಂಟ್ಸ್ ಅಡಿ ಇಟ್ಟಿದ್ದೀನಿ. ಯಾರು ಎಷ್ಟು ಬೇಕಾದ್ರು ನೀವು ರೀಅಪ್ಲೋಡೇ ಮಾಡ್ಬೋದು, ಅವಾಗ ನಾನು ಏನು ತಲೆನೂ ಕೆಡಿಸ್ಕೊಳಲ್ಲ. ಅಂಥ ವೀಡಿಯೋಸ್ ಎಷ್ಟೊಂದಿದೆ. ಆದರೆ ನಾನು ತುಂಬ ಕಷ್ಟಪಟ್ಟು ಸ್ಕ್ರಿಪ್ಟ್ ಬರೆದು ತುಂಬ ಕೂತ್ಕೊಂಡು ಎಡಿಟ್ ಮಾಡಿ ಒಂದೊಂದು ವಾರ ಒಂದೊಂದು ಸತಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಇನ್ವೆಸ್ಟಿಗೇಟ್ ಮಾಡಿ ವೀಡಿಯೋ ಹಾಕಿರ್ತೀನಿ. ಅದರ ರೈಟ್ಸ್ ಎಲ್ಲ ಪೂರ್ತಿ ನಾನೇ ಇಟ್ಕೊಂಡಿರ್ತೀನಿ. ಹಂಗಾಗಿ ನೀವು ಚೆಕ್ ಮಾಡಬೇಕಾಗತ್ತೆ, ಅವ್ರು ಕ್ರಿಯೇಟಿವ್ ಕಾಮನ್ಸ್ ಅಡಿ ಏನಾದ್ರು ರಿಜಿಸ್ಟರ್ ಮಾಡಿದರೆ, ಲೈಸೆನ್ಸ್ ಮಾಡಿದರೆ ಅದನ್ನ ನೀವು ಹೆಂಗೆ ಬೇಕಾದ್ರು ಉಪಯೋಗಿಸ್ಕೊಬೋದು. ಆದರೆ ಅದರ ಅಡಿ ಏನಾದ್ರು ಕಂಡೀಷನ್ಸ್ ಹಾಕಿದರೆ, ಇವಾಗ ನನಗೆ ಕ್ರೆಡಿಟ್ ಕೊಡ್ಬೋದು, ನಾನು ಕ್ರೆಡಿಟ್ ಕೊಟ್ಬಿಟ್ಟು ನೀನು ಹೆಂಗೆ ಬೇಕಾದ್ರು ಉಪಯೋಗಿಸ್ಕೋ. ಆ ಥರ ಎಷ್ಟೊಂದು ಜನ ಇವಾಗ ಮ್ಯೂಸಿಕ್ ಚಾನಲ್ಸ್ ತುಂಬ ಜನ ಇದ್ದಾರೆ ಬೀಟ್ ಪ್ರೊಡ್ಯೂಸ್ ಮಾಡೋರು, ಆ ಬೀಟ್ಸ್ನ ನೀವು ಉಪಯೋಗಿಸ್ಕೊಬೋದು, ಹೆಂಗೆ ಬೇಕಾದ್ರು ಟ್ರಾನ್ಸ್ಫಾರ್ಮ್ ಮಾಡ್ಬೋದು. ಬಟ್ ಆದರೆ ಬೀಟ್ ಕ್ರಿಯೇಟ್ ಮಾಡಿದವ್ರದ್ದು ಯೂಟ್ಯೂಬ್ ಚಾನಲ್ ಲಿಂಕ್ ಕೊಟ್ಟರೆ ಸಾಕು, ಅವರೇನು ನಿಮ್ಮ ಮೇಲೆ ಏನು ಸ್ಟ್ರೈಕ್ ಹಾಕಲ್ಲ ಅಂತ ಹೇಳಿರ್ತಾರೆ. ಆ ಥರ ನೀವು ಫಾಲೋ ಮಾಡಿದ್ರೆ ಯು ವಿಲ್ ಬಿ ಸೇಫ್, ಏನು ಪ್ರಾಬ್ಲಮ್ ಇಲ್ಲ. ಈ ವಿಡಿಯೋನಲ್ಲಿ ನೀವು ತುಂಬ ವಿಷಯಗಳನ್ನ ಕಲ್ತ್ಕೊಂಡಿದ್ದೀರಾ ಅನ್ಕೊತೀನಿ. ನನ್ನ ನೆಕ್ಸ್ಟ್ ವಿಡಿಯೋ ಇನ್ನೇನು ಸ್ವಲ್ಪ ದಿವಸದಲ್ಲೇ ಬರುತ್ತೆ, ಇನ್ನೊಂದು ದಿವಸ ಅಥವಾ ಎರಡು ದಿವಸದಲ್ಲೇ. ನಾನು ಒಂದು ಸ್ವಲ್ಪ ಬ್ಯುಸಿ ಆಗ್ತಾ ಇದ್ದೀನಿ, ಬಟ್ ವೀಡಿಯೋಸ್ ಹಾಕಕ್ಕೆ ಅವಾಗವಾಗ ಟ್ರೈ ಮಾಡ್ತಾಯಿರ್ತೀನಿ. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋಕ್ಕಿಂತ ಡೈರೆಕ್ಟಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಯಾಕೆಂದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಅದೇನೋ ಹೋಮ್ ಪೇಜಲ್ಲಿ ಬರ್ತಾ ಇಲ್ಲ ನಾನು ನೋಡಿರೋ ಪ್ರಕಾರ. ಹಂಗಾಗಿ ಡೈರೆಕ್ಟಾಗಿ ಗಂಟೆ ಹೊಡೆದ್ಬಿಡಿ, ಅವಾಗ ನಿಮ್ಗೆ ನೋಟಿಫಿಕೇಶನ್ ಸೀದಾ ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಫೇಸ್ಬುಕ್ಕಲ್ಲಿ ಇದ್ದೀನಿ, ಇಲ್ಲೂ ಎಲ್ಲ ನೀವು ನನ್ನ ಫಾಲೋ ಮಾಡ್ಬೋದು. ಲಿಂಕ್ಸ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನಮಸ್ಕಾರ.